ಮಚ್ಚ ಕೈಲಿ ಹಿಡ್ಕೊಂಡು ಹಿಂದೆಗಡೆ ಹೋಗಿ ಒಂದು ಹೊಡೆದವನೇ ಮುಂಡೆಗೆ ಸರಿಯಾಗಿ ತೀಗೊಡ್ದವ್ನ ಅವನು ಎಂತ ಚಂಡಾಳ ಇರಬೇಕು ಅಂದ್ರೆ ಫಟ್ ಅಂತ ಕೈ ಹಿಡ್ಕೊಂಡ್ಬಿಟ್ಟವನೇ ಫಟ್ ಅಂತ ಕೈ ಹಿಡ್ಕೊಂಡ ತಕ್ಷಣ ಆ ಕೈನ ಹಂಗೇ ಎಳ್ಕೊಂಡ್ ಬಂದವನೆ ಈ ಬೇ ಈ ಕಣ್ಣಿಗೆ ಕೈ ಹಾಕಕ್ಕೆ ಯಾರು ಕಣ್ಣಿಗೆ ಅವನ್ ಕಣ್ಣಿಗೆ ಕಣ್ಣು ಕೀಳಕ್ಕೆ ಅದನ್ನ ಎಳ್ಕೊಂಡು ಹಂಗೆ ಮಾಡಿ ಬಾಯಿ ಒಳಗೆ ಬಾಯಿ ಹತ್ರ ಬಂದಾಗ ಇವನು ನಾಗಪ್ಪ ಎರಡು ಬೆಳ್ ಕಟ್ ಮಾಡ್ಬಿಡವನ ಅವನು ಮಧ್ಯದ ಎರಡು ಬೆಳ್ ಕಟ್ ಮಾಡಿದಾನೆ ಇವತ್ಕು ನಾಳೆಗೂ ನಾಳಿದ್ದು ಪೋಸ್ಟ್ ಮಾಡ್ರ್ ಮಾಡ್ಲಿ ಆ ಎರಡು ಬೆಳ್ ಇಲ್ಲ ಯಾರ್ದು ನಾಗಪ್ಪ ಯುರಪ್ಪಂದು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಅಶೋಕ್ ಅವರು ನಾನು ಶಿವರಾಮ ಮೂರು ಜನರನ್ನು ಕೂತ್ಕೊಂಡು ಹೇಗೆ ಮಾಡುವುದಿದ್ರೆ ಈಗ ಈ ಕಡೆ ಅದೇ ಹೇಳ್ತಾರಲ್ಲ ಒಂದು ಕಡೆ ದರಿ ಹಿಂದ ಕಡೆ ಒಂದು ಕಡೆ ಹುಲಿ ಅಂತ ಅತ್ತ ಹೋದರೆ ಹುಲಿ ಇದು ಕಡೆ ಹೋದರೆ ಹೊಳೆ ನದಿ ಮುಳ್ಳು ಗಿಡ ಯಾಕೆ ಕಡೆಗೆ ಬೀಳೋದು ನಾವು ಏನು ಮಾಡೋದು ಅಂತ ಅಶೋಕರು ನಮ್ಮನ್ನೇ ಕೇಳೋದು ಅವ್ರು ಯಾವಾಗಲೂ ಅಷ್ಟೇ ನಮ್ಮನ್ನೇ ಕೇಳೋದು ನಾವು ಮಾತ್ರ ಐಡಿಯಾ ತಗೊಳ್ಳೋದು ಆಮೇಲೆ ಮುಂದಕ್ಕೆ ಅದು ಮಾಡ್ತಿರೋದೇ ಅವ್ರ ಕೆಲಸ ಇಲ್ಲ ಅವರು ನಮ್ಮನ್ನು ಕೇಳಿದೆ ಏನೂ ಮಾಡ್ತಿರ್ಲಿಲ್ಲ ಆಗ ನನಗೆ ಅದೇಲ್ಲಿಂದ ಏನೋ ಬಂತು ಅದೇನೋ ಗೊತ್ತಿಲ್ಲ ನನಗೆ ಸಾರ್ ನಾನು ಎಂತೂ ಹೇಳ್ತೀನಪ್ಪ ನಂದೆಲ್ಲ ಮುಗಿದೋಗಿದೆ ನಾನು ನೋಡಬಾರ್ದೆಲ್ಲ ನೋಡಿಬಿಡ್ತೀನಿ ಮೈಸೂರು ಮಹಾರಾಜರು ಎಲ್ಲೆಲ್ಲಿ ಮಲಗ್ತಿದ್ರು ಅಲ್ಲೂ ಮಲಗಾಯಿತು ಅವರು ಎಲ್ಲೆಲ್ಲಿ ಊಟ ಮಾಡ್ತಿದ್ರು ಅಲ್ಲೂ ಕೂತ್ಕೊಂಡು ಊಟ ಮಾಡೋದು ನೆಲದಲ್ಲೋ ಟೇಬಲ್ ಮೇಲೋ ಮಾಡಿಬಿಟ್ಟಿದ್ದೀನಿ ಇನ್ನೇನು ಉಳಿದಿಲ್ಲ ನನಗೆ ಈ ಒಂದು ಕಣಕಾರಿನ ಮಾಡಿದ್ರೆ ಭಾರತ ದೇಶದಲ್ಲಿ ಒಂದು ಹೆಸರಾದ್ರು ಬರ್ಬೋದು ಯಾವತ್ತಾರು ಶಾಶ್ವತ ಉಳಿಬೋದು ನಾವು ಮೂರು ಜನ ಹೋಗ್ಬಿಟ್ರೆ ಒಳ್ಳೇದಾಯ್ತದೆ ಸರ್ ಬನ್ನಿ ಹೋಗ್ಬಿಡೋಣ ಕಾಡಿಗೆ ಅಂದೆ ಹಾಂ ಅದು ಹಂಗೆ ಓಕೆ ಅದೆಲ್ಲ ಕಷ್ಟ ಆಗುತ್ತೆ ಅವೆಲ್ಲ ಕಷ್ಟ ಅಂದರೆ ಇಲ್ಲೇ ಕೂತಿರ್ಬೇಕು ಇಲ್ಲದ್ರು ಎಲ್ಲರೂ ಮನೆಯವ್ರನ್ನ ಅವರು ಜನಗಳು ಮೂರು ನಾಲ್ಕು ಸಾವಿರ ಜನ ಅದ್ರ ಕೈಯಲ್ಲಿ ಕೇಳಿಸ್ಕೊತಾ ಇರಬೇಕು ಇಲ್ಲಿಂದ ತಲೆ ಮರೆಸ್ಕೊಂಡು ರಾಜಕುಮಾರ್ ಕರ್ಕೊಂಬತ್ತೀವಿ ಅಂತೇಳಿ ಯಾರಿಗೂ ಹೇಳಿದೆ ಒಬ್ಬರಿಗೂ ಗೊತ್ತಾಗಿದೆ ಯಾರ್ಯಾರು ಬರ್ತಾರೆ ಅಂತ ಒಂದು ಮೀಟಿಂಗ್ ಕರಿತೀನಿ ಮೀಟಿಂಗ್ನಲ್ಲಿ ಕೇಳೋಣ ಯಾರು ಬರ್ತಾರೆ ಸ್ವಯಂವಾಗಿ ನಮ್ಮ ಸಾವಿಗೆ ನಾವೇ ಕಾರಣ ಅಂತ ಅವನು ಬರ್ಕೊಡ್ತಾನೆ ಅವ್ರ ಅಷ್ಟು ಜನ ನಮ್ಮ ಜೊತೆಲಿ ಬರ್ಬೋದು ಯಾವ ವ್ಯಾನ್ ಹೇಳ್ತೀವಿ ಆ ವ್ಯಾನಿಗೆ ಡೀಸೆಲ್ ಹಾಕೋರು ನಾವು ನಿಮ್ಗೆ ಊಟ ಕೊಡಿಸೋರು ನಾವು ಯಾರಿಗೂ ಹೇಳಬಾರದು ಕಾಡುಗೆ ಹೋಗ್ತೀವಿ ಅಂತ ಆ ರೀತಿ ನಿಯಮ ನಮ್ಮದು ಆ ಥರ ಬರಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿಕೊಂಡು ನಮ್ಮ ಒಕ್ಕೂಟದಲ್ಲೆಣ್ಣೆ ಸರ್ ನಲ್ವತ್ತೈದು ಜನ ರೆಡಿ ಆಗ್ಬಿಟ್ರು ಸರ್ ನನಗೆ ದೊಡ್ಡ ಪಿಕ್ಲಾಟ ಆಯಿತು ಇದು ನಲವತ್ತೈದು ಜನ ಇಷ್ಟು ಜನ ಕಟ್ಕೊಂಡು ಕಾಡ್ಬೇಕು ಹೋದ್ ಹೆಂಗಪ್ಪ ಹೇಳೋದು ಹೇಳ್ಬಿಟ್ಟು ಈಗ ನೀವು ಬರಬೇಡ ಅಂತ ಹೇಳಿದ್ರೆ ಅವನ್ನ ಬೇಡ ಅಂತ ಹೆಂಗಪ್ಪ ಹೇಳೋದು ಈಗ ಇದು ಇದೊಂದು ಥರದ ಸಂಕಟಕ್ಕೆ ಸಿಗಾಕೊಂಡ್ಬಿಟ್ಟ ನಾವು ಆಗ ಇರಲಿ ನೋಡೋಣ ಇದೇನೇನಾಗುತ್ತೆ ಆಗಲಿ ಅಂತ ಹೇಳಿಬಿಟ್ಟು ಸೀದಾ ಎಲ್ಲ ಒಂದು ಇಪ್ಪತ್ತು ವ್ಯಾನ್ ಹದಿನೈದು ವ್ಯಾನ್ ಹದಿನೈದು ವ್ಯಾನಿಗೆ ಡೀಸೆಲ್ ತುಂಬಿಸಿ ಯಾರು ಹೇಳ್ಬಾರ್ದು ನಿಮ್ಮ ಹಾಡಿಗೆ ನಿಮ್ಮ ನಿಮ್ಮ ಪಾಡಿಗೆ ನೀವು ಗಾಜನೂರಿಗೆ ಬಂದು ಬಿದ್ದೋಬಿಡಿ ಹೆಂಗೆ ಬತ್ತೀರೋ ಯಾಕೆ ಬತ್ತಿರೋ ಗೊತ್ತಿಲ್ಲ ಅಂಥೇಳಿ ಎಲ್ಲರೂ ಬರೋಕೆ ಹೇಳ್ಬಿಟ್ಟು ಇಷ್ಟೊತ್ತಿಗೆಲ್ಲ ಹೋಗಿ ಸೇರ್ಕೊಂಡೆ ಸರ್ ನಾವು ಸಾಯಂಕಾಲ ಆರು ಆರೂವರೆಗೆಲ್ಲ ಸೇರ್ಕೊಂಬಿಟ್ಟು ಒಂದು ಕಡೆ ಸೇರ್ಕೊಂಬಿಟ್ಟ ಸರ್ ನಿಜವಾದಂಥ ವಿಚಾರ ಅವ್ರ ಮನೆಯಲ್ಲಿ ಅವ್ರ ಅಕ್ಕನ ಮಗ ನಾ ಎಲ್ಲರೂ ಇದ್ದಾರೆ ಮಕ್ಕಳು ಎಲ್ಲ ಇದ್ದಾರೆ ನಾವೆಲ್ಲ ಹೋಗಿದ್ದು ನೋಡಿ ಅವ್ರಿಗೆ ಸ್ಟಾರ್ಟಿಂಗ್ನಲ್ಲಿ ಆಯಿತು ಏನು ಖುಷಿ ಆಯಿತು ಇವರೆಲ್ಲ ಬಂದವರೆ ಇವರೆಲ್ಲ ಕಾಡುಗೆ ಹೋಯ್ತಾರೆ ಅಣ್ಣ ಅವ್ರನ್ನ ಅಪ್ಪಾಜಿನ ಕರ್ಕೊಂಡು ಬರ್ತಾರೆ ಅನ್ನೋದು ಅವ್ರಿಗೆ ಒಂಥರ ಆಯಿತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದಾದಮೇಲೆ ನನಗೆ ಸ್ವಲ್ಪ ಒಂಬತ್ತು ಗಂಟೆ ಆದಮೇಲೆ ಏನೋ ಒಂದು ಬ್ಲಾಸ್ ಹೊಡೀತು ನನಗೆ ಇಷ್ಟೊಂದು ಜನ ಬಂದಿದ್ದಾರೆ ಇವರೆಲ್ಲರೂ ಈ ಕಾಡಲ್ಲಿ ಕರ್ಕೊಂಡು ಹೋಗೋದು ಭಾರಿ ಕಷ್ಟ ಆಗುತ್ತೆ ಎಲ್ಲ ಉಮ್ಮಸಲ್ಲಿ ಹೊಟ್ಟು ಬಂದ್ಬಿಟ್ಟವ್ರೆ ಆಮೇಲೆ ಕೆಲವರು ಮದುವೆ ಆಗಿಲ್ಲ ಕೆಲವರು ಮಕ್ಳಿಗೆ ಮದುವೆ ಮಾಡಬೇಕು ಕೆಲವರು ಮನೆ ಕಟ್ಟಬೇಕು ಕೆಲವರು ಏನೇನೋ ಅವ್ರವ್ರದ್ದು ಇರ್ತದೆ ಇದು ಯಾವುದೋ ನಾವು ನಮಗೆ ಇರೋ ಅಭಿಮಾನ ನಿಮಗೂ ಯಾಕಿಲ್ಲ ಅಂತೇಳಿ ಇವ್ರನ್ನೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ರಾಜ್ಕುಮಾರ್ ಅಭಿಮಾನ ನಮಗಿದೆ ಅದು ಸರಿ ನಮಗೆ ಎಲ್ರಿಗೂ ಇದೆ ಅಂತ ಅವ್ರು ಇಲ್ಲದೇ ಆದರೂ ತೋರ್ಪಡ್ಸ್ಕೊಳ್ಳೋಕ್ಕೆ ಬಂದುಬಿಟ್ಟಿದ್ದಾರೆ ಈಗ ಹಾಗಾದ್ರೆ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಅಶೋಕ್ ಅವ್ರು ಕೇಳಿದೆ ಸರ್ ಇದೀಗ ಒಂದು ಮೀಟಿಂಗ್ ಮಾಡಬೇಕು ಏನೋ ನಾನು ಹೇಳ್ತೀನಿ ಕರೀರಿ ಎಲ್ಲರೂ ಕರೆತೀನಿ ಕರ್ ನೋಡಪ್ಪ ನಮಗೆ ಎಲ್ಲ ಆಗೋಗ್ಬಿಟ್ಟಿದೆ ಜೀವಮಾನದಲ್ಲಿ ನಾವೆಲ್ಲ ಮುಗಿಸ್ಕೊಂಬಂದಿರೋರು ನಾಗ ಅಣ್ಣವ್ರನ್ನ ಅಪ್ಪಾಜಿಯವ್ರನ್ನ ಕರ್ಕೊಂಬತ್ತೀವೋ ಇಲ್ಲ ವೀರಪ್ಪ ನಮ್ಮನ್ನೇ ಶೂಟ್ ಮಾಡ್ತಾನೋ ಸತ್ರು ಚಿಂತೆ ಇಲ್ಲ ನಾವು ಹೆಸ್ರು ಮಾಡಬೇಕು ಅಂತ ಹೋಯ್ತಾಯಿದ್ವಿ ಹೊಡೆದಿರೋರು ನೀವೆಲ್ಲ ಇನ್ನೂ ಮುಂದೆ ನಿಮ್ಮ ಮನೆಯ ಮಠ ಉದಾರ ಮಾಡಬೇಕು ಅಂತ ಇನ್ನೂ ವಹಿಸಿರುವಂಥವ್ರು ಉದಾರ ಮಾಡೋವಂಥವ್ರು ಹಾಗಾಗಿ ನೀವು ಬೆಳಿಗ್ಗೆ ಅವ್ರಿಗೂ ಯೋಜನೆ ಮಾಡಿ ಬೆಳಿಗ್ಗೆ ನಾವು ಕಾರ್ಡ್ ಒಳಗೆ ಹೋಗ್ತಾ ಇರೋರು ಆಗ ನೀವೆಷ್ಟು ಜನ ವಾಪಸ್ ಹೋಗ್ತಿರೋ ಹೊಟ್ಟೋಗ್ಬಿಡಿ ನಾವು ಎಷ್ಟು ಜನ ಉಳ್ಕೊತೀವೋ ಕೊನೆಗೆ ನಾವು ಮೂರೇ ಜನ ಆದರೆ ಮೂರೇ ಜನ ಹೋಗ್ತೀವಿ ಇನ್ನೆಷ್ಟು ಜನ ಉಳ್ಕೋತಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು ಅಂಥೇಳಿ ರಾತ್ರಿ ಎಲ್ಲ ಭಾಷಣ ಬಿಗಿದೋ ಸರ್ ಬಿಗಿದಾಗ ರಾತ್ರಿ ನೋಡಿ ಮನುಷ್ಯನೋ ಚಂಚಲ ಯಾಗುತ್ತೆ ನಿಯಮ ಹೇಳ್ತಿರ್ತಾರೆ ಹಿರಿಯೋರು ಒಂದು ನಿಮಿಷ ಇದ್ದಿದ್ದು ಇನ್ನೊಂದು ನಿಮಿಷ ಇರಲ್ಲ ದೇಹ ಮನುಷ್ಯನಿಗೆ ಅದಕ್ಕೇನು ಆಲೋಚನೆ ಮಾಡಿ ಸಮಾಧಾನ ಸಮಾಧಾನ ಕೋಪಕ್ಕೆ ಕೋಪದ ಕೋ ಕ್ವಾಪದ ಮೈಂಡ್ಗೆ ಕೈಗೆ ಕೊಡಬೇಡಿ ಅನ್ನೋದು ಇದೇ ಉದ್ದೇಶ ನಿಮಗೆ ಕೋಪ ಬಂದಾಗ ಮಚ್ಚಿ ಕೊಟ್ಟರೆ ತೆಗೆ ಕತ್ತರಿಸ್ಬಿಡ್ತೀರ ಅದೇ ಮಚ್ಚಿಕೊಡೋದು ಬೇಡ ಅವನು ಸಮಾಧಾನ ಮಾಡಿ ಆ ಗಳಿಗೆ ನಾನು ನೀವು ಅವನಿಗೆ ತಡಿ ನೋಡಿ ಅದು ನಿಂತು ಹೋಗ್ತದೆ ಆ ಕೊಲೆ ಆಗೋದು ನಿಂತು ಹೋಗುತ್ತೆ ಅದೇ ಹೇಳ್ತಾ ಇರೋದು ಹಿರಿಯರು ಹೇಳುವಂಥದ್ದು ನೋಡಿ ಇದಿಷ್ಟು ಅದು ನಾವು ಹೇಳಿದ್ದು ಅವ್ರಿಗೆ ಎಲ್ಲರಿಗೂ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದಾರೆ ಬೆಳಿಗ್ಗೆ ರೆಡಿ ಆಗಿಬಿಟ್ರೆ ಸರ್ ನಲವತ್ತೈದು ಜನದಲ್ಲಿ ಎಷ್ಟು ಜನ ಉಳ್ಕೊಂಡಿರ್ಬೋದು ಸರ್ ನಿಮ್ಮ ಒಂದು ಅಂದಾಜದಲ್ಲಿ ನಾನು ಹೇಳ್ತೀನಿ ಸರ್ ಹನ್ನೆರಡು ಜನ ಉಳ್ಕೊಂಡ್ರು ಸರ್ ನಾವು ಸೇರಿ ಎಲ್ಲ ವ್ಯಾನ್ ಹತ್ತು ಕೂತ್ಬಿಟ್ಟವ್ರೆ ಹೋಗಿ ಏನರಪ್ಪ ಇಲ್ಲ ನಾವು ನೀವು ಹೇಳಿದ್ರಲ್ಲ ನಾವು ಇಳೀರಿ ಎಲ್ಲ ಕೆಳಗೆ ಏನು ನಮ್ಮನ್ನು ಎಲ್ರಿಗೂ ಸೇರಿಸಿ ಚಿತ್ರಾನ್ನ ಮಾಡಿಬಿಟ್ಟವ್ರೆ ಚಿತ್ರಾನ್ನ ತಿನ್ಕೊಂಬಿಡಿ ಇನ್ನು ಉಳಿದ್ರು ನಾವು ತಗೊಂಡು ನೋಡೋಯ್ತೀವಿ ಕಾರ್ಡ್ಗೆ ತಿನ್ಕೊಂಡು ನೀವು ಬೆಂಗಳೂರು ಕೊಟ್ಟೋಗಿ ಏನಣ್ಣ ಕ್ವಾಪ್ದಲ್ಲಿ ಹೇಳ್ತೀವಿ ಕೋಪದಲ್ಲಿ ಯಾಕೆ ಹೇಳೋದು ಮಾಡಿರೋದು ಬಿಸಾಕ್ಬೇಕಲ್ಲಿ ಏಕೆ ಆಗ ನಾವು ಬೆಳಿಗ್ಗೆ ಅವ್ರದ್ದು ಒಂದು ಹೊಳೆ ಇದೆ ಒಂದು ಆಂಜನೇಯ ದೇವಸ್ಥಾನ ಇದೆ ರಾಜಕುಮಾರ್ ಅವ್ರದ್ದು ಚಿಕ್ಕದೊಂದು ದೇವಸ್ಥಾನ ಮಾಡೋರು ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಒಳೇಲಿ ಹೋಗಿ ಎಲ್ಲ ನಿತ್ಯ ಕರ್ಮ ಮುಗಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಇವರು ಆಲೆ ಎತ್ತಿ ಎಲ್ಲ ಕೂತ್ಬಿಡೋ ಸರಿ ಆಮೇಲೆ ಅವ್ರಿಗೆ ಚಿತ್ರಾನ್ನ ಕೊಟ್ಬಿಟ್ಟು ತಿನ್ನಿಸಿ ಅವ್ರನ್ನ ಕಳಿಸ್ಬಿಟ್ಟು ನಾವು ಹನ್ನೆರಡು ಜನ ಈ ಹನ್ನೆರಡು ಜನದಲ್ಲೂ ನಾವು ಮುನ್ನೂ ಶೇಷ್ ಇವ್ರಿಗೂ ಹೇಳಿದೆ ನೋಡೋ ವಾಪಸ್ ಬರ್ತೀವೋ ಇಲ್ವೋ ಯತ್ನೆ ಮಾಡಿ ವಾಪಸ್ ಬತ್ತೀವೋ ಇಲ್ವೋ ಯತ್ನ ಮಾಡಿ ಇನ್ನೂ ಹಿಂಗಿಲ್ಲಲ್ಲ ದಿಂಬ್ ದಿಂಬಿಂದ ಮುಂದೆ ಹೋಗಿ ಅಲ್ಲಿಂದ ನಾವು ಹೋಗಬೇಕು ಒಳಗಡೆಗೆ ಅಲ್ಲಿ ತನಕ ಯೋಚನೆ ಮಾಡಿ ಅಲ್ಲಿ ತನಕ ನಿಮಗೆ ಏನಾದರೂ ಸರಿ ಅನ್ನಿಸಲಿಲ್ಲ ಅಂದರೆ ದಿಂಬಂಬಿಂದ ತಮಿಳ್ನಾಡಿನಿಂದ ಬಸ್ ಹೋಗ್ತವೆ ಕರ್ನಾಟಕದಿಂದ ಬಸ್ ಬರ್ತವೆ ಬಸ್ ಹತ್ಬಿಡಿ ಅಂಥೇಳಿ ಕರ್ಕೊಂಡು ಹೋದೆ 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 ಸರ್ ಅಲ್ಲಿ ಹೋಗ್ಬಿಟ್ಟು ಇಳ್ದು ಈ ಪೊಲೀಸ್ನವರು ಹುಡುಕಾಡಿ ಸುತ್ತಾಡಿ ಮಾಡಿ ಮಾಡಿ ಸುಸ್ತಾಗಿ ಯಾರೂ ಪೊಲೀಸ್ನವರು ಹೋಗೋಂಗಿಲ್ಲ ಗೌರ್ಮೆಂಟ್ ಆರ್ಡ್ರ್ ಮಾಡಿಬಿಟ್ಟಿದೆ ಅವರು ಆ ಒಳೆಯಲ್ಲಿ ಬಟ್ಟೆ ಗಿಟ್ಟಿ ಎಲ್ಲ ಒಕ್ಕೊಂಡು ಒಣಗಾಕ್ತಾವ್ರೆ ಇವರು ನಮ್ಮನ್ನು ನಾವೇನು ಮಾಡ್ದೋ ಏನು ಮಾಡೋದಪ್ಪ ಅಂದರು ಅಶೋಕ್ ಅವರು ಕೃಷ್ಣ ಏನು ಮಾಡೋದು ಅಂದರು ನಾನು ಇರಿ ಸರ್ ಒಂದು ನಿಮಿಷ ಸೀದಾ ಹತ್ರಕ್ಕೆ ಹೋದ ಬಟ್ಟೆ ಬಿಚ್ಚಾಕ್ಬಿಟ್ಟು ಬನ್ನಿ ನಾ ಕಂಡು ನಿಂತಾನೆ ಬಟ್ಟೆ ಹಾಕೋತ್ತೆ ನಾ ಪೊಲೀಸ್ನ ಹತ್ರಕ್ಕೆ ಹೋಗ್ತೇನೆ ಅಣ್ಣ ನಮಸ್ಕಾರ ಅಂದರೆ ನಮಸ್ಕಾರ ಯಾರು ನಾವು ಹೀಗೆ ಸಿನಿಮಾದವರು ಈ ಥರ ರಾಜ್ಕುಮಾರ್ ಅವ್ರನ್ನ ನೋಡಿಕೊಂಡು ಹೋಗೋಣ ಅಂತ ಬಂದು ಕಣಪ್ಪ ಅಯ್ಯೋ ಏನು ಬುದ್ಧಿ ಇದ್ದೇನು ರೀ ಅವನು ಇವರಪ್ಪ ಹಿಂಗೆ ಅಂತ ಅಣ್ಣ ಏನು ಯಾರು ಒಳಗಡೆ ಹೋ ಈ ಒಂದು ಕೆಲಸ ಮಾಡಿ ಅಲ್ಲಬ್ಬ ಕುರಿ ಕಾಯ್ಕೊಂಡು ಕರ ನಿಂತಾವ್ ನೋಡಿ ಕುಳ್ಳಿಗೆ ಇಷ್ಟೇ ಉದಾವ ನೋಡಿರಿ ಆ ಕಳ್ಳನ ಮಗನಿಗೆಲ್ಲ ಗೊತ್ತಿರ್ತದೆ ಅಂದ ನಾನು ನೋಡಿದೆ

ಐದು ಸಾವಿರ ಕೊಡಿಯಿಂದ ಏನು ಹೇಳ್ದು ಓಹ್ ದಾರಿಗೆ ಬಂದ ಇವನು ಆಯಿತು ನಿನಗೆ ಐದಲ್ಲ ಮೂರು ಕೊಡ್ತೀವಿ ಎಂದು ಆಮೇಲೆ ಅವನಿಗೆ ಅದೇ ಅದೇ ಮೂರಾದರೂ ಆಗಲಿ ಇಲ್ಲ ದುಡ್ಡೇ ಮೂರಾದರೂ ಆಗಲಿ ಮೇಲೆ ಏನಾಯ್ತು ಅದು ಆಗಲಿ ಅಂತ ಅದು ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದೆ ಆಯಿತು ದಂಡಿಯ ಹಾಂ ಕರ್ಕೊಂಡೋಗ್ತೀನಿ ಬನ್ನಿ ಅಂತ ದುಡು ಪಣಂ ಪಣಂ ಅಂದ ಯೋ ನೀನು ತೋರಿಸ್ಲೇ ಇಲ್ಲ ಪಣಂ ಪಣಮ್ ಅಂದರೆ ನೋಡು ದುಡ್ಡು ಇಲ್ಲಿದೆ ನೋಡು ನೀನು ಈ ತೋರಿಸು ನಾವು ಅಲ್ಲೇ ಕೊಟ್ಬಿಡ್ತೀವಿ ವೀರಪ್ಪನ ತೋರಿಸು ಪಾತ ಹಾಚಿಲ್ಲ ಕೊಡುವನು ಕೊಟ್ಬಿಡ್ತೀವಿ ಸರಿ ಆಯಿತು ಅಂಥೇಳಿ ಅಲ್ಲಿ ನಾಲ್ಕು ಜನ ಕಮ್ಮಿ ಆಗ್ಬಿಟ್ರು ಹನ್ನೆರಡಲ್ಲಿ ಸರಿ ನಾವು ಅವನು ಒಳೆ ಪಕ್ಕದಲ್ಲಿ ಕರ್ಕೊಂಡು ಹೊರಟ ಸರ್ ಹೊಟ್ರೆ ಅದಕ್ಕೆ ಮುಂದಿರ್ಲ ರಾತ್ರಿ ಒಳಗೆ ಇವನು ನಾಗಪ್ಪ ವೀರಪ್ಪನಿಗೆ ಏನು ಮಾಡವನೇ ನಾ ವೀರಪ್ಪ ಏನು ಮಾಡವನೇ ಅವತ್ತೇ ಅಮಾವಾಸ್ಯ ಅವತ್ತೇ ರಾಜ್ಕುಮಾರ್ ಕ ಕಿಡ್ನ್ಯಾಪ್ ಮಾಡಿರೋದು ಅವತ್ತು ಅವನ ಮಾಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಕೈ ಮುಗಿದು ಬಂದು ರೆಸ್ಟ್ ತಗಳಕ್ಕೆ ಕೂತವನೇ ಅದಕ್ಕೆ ಮುಂದಿನ ದಿವಸ ಏನು ಮಾಡಿದ್ದಾನೆ ನಾ ಯಾರು ವೀರಪ್ಪ ಈ ಕರ್ನಾಟಕದವರು ಎಷ್ಟು ಹೇಳಿದ್ರು ಏನು ಕೇಳ್ತಾ ಇಲ್ಲ ಇದರಲ್ಲಿ ಇವ್ರು ನಾಲ್ಕು ಜನದಲ್ಲಿ ಒಬ್ಬನ ಮುಗಿಸಿದ್ರೆ ಏನು ಮಾಡ್ತಾರೆ ನೋಡೋಣ ಅಂಥೇಳಿ ಇವನದ ನೋಡೋಣ ಯಾರನ್ನ ನಾಗಪ್ಪನ ಇವನು ಹೇಳ್ದೆ ಕೇಳ್ದೆ ಅಸಿಸ್ಟೆಂಟ್ ಡೈರೆಕ್ಟ್ರು ಸಿನಿಮಾ ಕ್ರಿಯೇಟಿವ್ ಮಾಡೋರು ನೀವು ನೋಡಿ ಕೈ ಚಪ್ಪಲೆ ಹೊಡೆಯೋರು ಅಂಥ ವ್ಯಕ್ತಿನ ನೋಡಿದ ತಕ್ಷಣ ಇವನು ಹೇಳಿದ ಪದ ಯಾರಿಗಾಯ್ತು ನಾಗಪ್ಪನಿಗೆ ಆಗೋಯ್ತು ಓ ಇಟ್ಟ ನನಗೆ ಗುಣ ಇವನು ಅಂತ ಹೇಳಿದ್ದೇನೆ ಆ ಸೆಕೆಂಡಲ್ಲೇ ಇವನು ಹೆಂಗಾದರೂ ಮುಗಿಸ್ಬೇಕಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಬಿಟ್ಟ ಅವನು ಇವನಿಗೆ ಆಗ ಏನಾಗಿದೆ ಈ ಕಾಲಿಗೆ ಚೈನ್ ಹಾಕಿ ಇವೆಲ್ಲ ಕಟ್ ಇದೆಲ್ಲ ಫ್ರೀಡಮ್ ಕೊಟ್ಟಿದ್ದಾನಾಗ ಆ ಒಂದು ಸಂದರ್ಭದಲ್ಲಿ ಆಗ ಇವನಿಗೆ ಒಂದು ಮೊಂಡು ಗತಿ ಕೊಟ್ಟವ್ರೆ ಮಚ್ಚು ಯಾತ್ಕೇ ಬದ್ನೆಕಾಯಿ ಆಲೂಗಡ್ಡೆ ಕುಯ್ಯೋಕ್ಕೆ ಕುರಿ ಮೆಕ್ಕೆ ಕುಯ್ಯೋಕ್ಕೆಲ್ಲ ಮೇಲೆ ಭರವಸೆ ಬಂದು ಸಾರು ಮಾಡ್ತಿದ್ದವ್ ಇವನೇ ನಾಗಪ್ಪ ಹ್ಞೂ ಲಾಸ್ಟ್ ಎಂಟೆ ರೇಟ್ ನಾಗಪ್ಪ ಅವಾಗ ಸಾರು ಮಾಡಿ ಬಿರೋಪನಿಗೆ ಹಾಕೋದು ಇವ್ನು ಮಾಡಿದ್ದೆ ಅವನು ತಿಂದಿದ್ದೆ ಎಲ್ಲ ಸುಳ್ಳು ಕಣ್ರೆ ಜಿಂಕೆ ಮಾಂಸ ನಾಯಿ ಮಾಂಸ ಹಂದಿ ಮಾಂಸ ಅವೆಲ್ಲ ಸುಳ್ಳು ಸುಮ್ಮನೆ ಎಲ್ಲ ಬುಡಾಟಿಕೆ ಆಡ್ತಾರೆ ಯಾವುದು ಕೊಟ್ಟಿಲ್ಲವಂತೆ ಅವನು ಹೇಳಿದ್ದು ನಮಗೆ ಬೇ ಈ ಚ ನಾ ನಾ ಇದರಿಂದ ಗಾಜನೂರಿಂದ ಅಲ್ಲಿಂದನು ದಿಂಬಿಂದ ನಾನು ಬೆಂಗಳೂರು ಕರ್ಕೊಂಬಂದು ಎಸ್ ಎಮ್ ಕೃಷ್ಣ ಹತ್ರ ತಳ್ಳೋವರೆಗೂ ಅದೇ ಕಥೆ ಹೇಳವನೇ ಅವನು ನನಗೆ ಅದನ್ನು ಹೇಳ್ತೀನಿ ಕತೆ ನಿಮಗೆ ಇವತ್ತು ಇವತ್ತವರೆಗೂ ಯಾರೂ ಬಂದು ಕೇಳಲಿಲ್ಲ ನೀವು ಬಂದು ನಮ್ಮನ್ನು ಕೇಳಿದಿರಿ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಮನಸ್ಸಿನಲ್ಲಿದ್ದಂಥದ್ದನ್ನು ಯಾರಿಗಾರಿ ಹೇಳ್ಕೋಬೇಕಾಗಿತ್ತು ಇವತ್ತು ಕರ್ನಾಟಕಕ್ಕೆ ನೀವು ತಿಳಿಸಿದ ನಿಮಗೊಂದು ಸಾವಿರ ದಂಡ ಹೊಡಿತೀನಿ ನಾನು ಯಾಕೆಂತ ಹೇಳಿದ್ರೆ ನಾವು ಮಾಡಿರೋ ಘನಕಾರ್ಯ ಅಂತ ಹೇಳೋದಿಲ್ಲ ಜೀವ ಬಂದಿದ್ದೀವಿ ನಾವು ಹಾಗಾಗಿ ನಾನು ಇವತ್ತು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತಿದ್ದೀನಿ ಖುಷಿ ಇದ್ದೀನಿ ಜೊತೆಯಲ್ಲಿ ಹಾಗಾಗಿ ಒಂದು ಮಡುಗಟ್ಟಿ ಕೊಟ್ಟಿದ್ದಾರೆ ಕೈ ಅಡುಗೆ ಮಾಡಲಿಕ್ಕೆ ಸಾಂಬಾರು ಇಂಬಾರು ಮಾಡಿ ಮಾಡ್ತಾ ಇದ್ದೀನಂತೆ ಅವನು ಹೇಳಿದ್ದು ಅವನು ಬಾಯಿಂದ ನನಗೆ ಹೇಳಿದ್ದು ನಾನು ಹೋಗಿ ನೋಡಿದ್ದಲ್ಲ ಅಲ್ಲಿ ನಾಗಪ್ಪನೇ ಖುದ್ದಾಗಿ ನಮಗೆ ಹೇಳಿದ್ದಂಥ ವಿಚಾರ ಇದು ಹಾಗಾಗಿ ಎಷ್ಟೋ ಜನಕ್ಕೆ ನಿಜವಾದ ಮರ್ಮವಾದ ವಿಚಾರ ಗೊತ್ತಿಲ್ಲ ನನಗೆ ಗೊತ್ತು ಅವನ ನಾಗಪ್ಪ ಹೇಳಿರೋದು ಇವತ್ತು ಅವನು ನಾಗಪ್ಪ ನಮ್ಮನ್ನ ಹತ್ತಿರಕ್ಕೆ ಬಂದು ಮಾತಾಡಿಸ್ತಾ ಇಲ್ಲ ಅವನ ಜೀವ ಸಹಿತ ಕರ್ಕೊಂಡ್ಬಂದವರು ನಾವು ನಾವಿಲ್ಲೇ ಇದ್ದರೆ ಅವನ್ನ ಅಲ್ಲೇ ಶೂಟ್ ಮಾಡಿ ಸಾಯ್ಸಿರೋರು ಅದನ್ನು ಅದನ್ನು ಹೇಳ್ತೀನಿ ನಿಮಗೆ ಈಗ ಹ್ಯಾ ಆಯಿತು ಏನು ಅಂತ ಹೇಳ್ಬಿಟ್ಟು ಆಗ ಅವತ್ತು ರಾತ್ರಿ ವೀರಪ್ಪ ಮದೇ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದು ರೆಸ್ಟ್ ತಗೊಳ್ತಾ ಇದ್ದಾನೆ ಅಂದರೆ ಸುಸ್ತಾಗಿ ಯಾವುದೇ ಯಾವ್ದು ಮನುಷ್ಯ ಅಲ್ಲ ಅವನು ಕೂತಿದ್ದಾನೆ ಇವನಿಗೆ ಪ್ಲ್ಯಾಶ್ ಆಯಿತು ಹಾಂ ಈಗ ಇವನು ತಲೆ ಪುರುಡೆ ಹೊಡೆದ್ರೆ ನಾನು ತಪ್ಪಿಸ್ಕೊಂಡು ನೋಡಬೋದು ಅಂತ ಹೇಳಿದ್ದಾನೆ ಅಲ್ಲಿ ನಕ್ಕಿರಿನ ಗೋಪಾಲ್ ಇನ್ನೊಂದು ಪೆಂಡಲ್ಲಲ್ಲ ಅವನೇ ರಾಜ್ಕುಮಾರ್ ಅವರು ಒಂದು ಪೆಂಡಲ್ಲ ಅವರೇ ಅದ್ರ ಪಕ್ಕದಲ್ಲಿ ಇವನು ಬಂದು ಮನಿಕಾಂಡ ಆ ನಕ್ಕಿರಿನ ಗೋಪಾಲ್ ಪಕ್ಕದಲ್ಲಿ ಅವ್ನು ಬಂದು ಮನಿಕಾಂಡವನೇ ಈ ರಾಜ್ಕುಮಾರು ಇವ್ರು ನಾಲ್ಕು ಜನ ಇಲ್ಲವ್ರೆ ಗೋವಿಂದ ಅಣ್ಣ ಅವ್ರೇನೋ ಇನ್ನೊಬ್ರು ರಿಲೇಶನ್ನೊಬ್ರು ಇವನೊಬ್ಬ ನಾಲ್ಕು ಜನ ಇಲ್ಲವ್ರೆ ಆಗ ಇವನು ನಾಗಪ್ಪ ರಾಜ್ಕುಮಾರ್ ಅವ್ರಿಗೆ ಹೇಳಿದ್ನಂತೆ ಅಣ್ಣ ಅವ್ರು ನೆನ್ನೆ ಮಾತಾಡೋದು ನೋಡಿದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅಪ್ಪಾಜಿ ನಾನು ಹೋಗ್ಬಿಡ್ತೀನಿ ಅಪ್ಪಾಜಿ ತಪ್ಪಿಸ್ಕೊಂಡು ಆಗ ಅವರು ಆಯಿತು ಹೋಗ್ಬಿಡಪ್ಪ ನಿನ್ನ ಕೈಲಾದರೆ ಹೋಗ್ಬಿಡು ಅಂದ್ರೆ ಸರಿ ಆಯಿತು ಅಂತ ಹೇಳಿದ್ದೇನೆ ಮಚ್ಚ ಕೈಯಲ್ಲಿ ಹಿಡ್ಕೊಂಡು ಹಿಂದೆಗಡೆ ಹೋಗಿ ಒಂದು ಹೊಡೆದವ್ನೇ ಮುಂಡೆಗೆ ಸರಿಯಾಗಿ ನತ್ತಿ ಹೊಡೆದವನೇ ಇದು ಯಾವಾಗಲೂ ಏಟು ತಿಂದಿರೋರು ಯಾವಾಗಲೂ ಏಳು ತಿನ್ಬಿಟ್ರೆ ಅವರಿಗೆ ಭ್ರಮೆ ಆಗಿಬಿಡ್ತದೆ ದಿಗ್ಭ್ರಮೆ ಆಗ್ಬಿಡ್ತದೆ ಭ್ರಮೆ ಅಂದರೆ ದಿಗ್ಭ್ರಮೆ ಏನು ಆಕಾಶ ಬಂದು ತಲೆ ಮೇಲೆ ಬಿದ್ದಂಗೆ ಆಗೋಗಿದೆ ಇವನು ಹಿಂಗೆ ಒಡೆದ್ನಲ್ಲ ಅವನು ಎಂಥ ಚಂಡಾಳ ಇರಬೇಕು ಅಂದರೆ ಪಟ್ ಅಂತ ಕೈ ಹಿಡ್ಕೊಂಬಿಟ್ಟವನೇ ಕಟ್ಟಂತ ಕೈ ಹಿಡ್ಕೊಂಡ ತಕ್ಷಣ ಆ ಕೈನ ಹಂಗೆ ಎಳ್ಕೊಂಡು ಬಂದವನೇ ಈ ಬೆ ಈ ಕಣ್ಣಿಗೆ ಕೈ ಹಾಕೋಕ್ಕೆ ಯಾರ ಕಣ್ಣಿಗೆ ಅವನ ಕಣ್ಣಿಗೆ ಕಣ್ಣು ಕೀಳಕ್ಕೆ ಅದನ್ನು ಎಳ್ಕೊಂಡು ಹಂಗೆ ಮಾಡಿ ಬಾಯಿಯೊಳಗೆ ಬಾಯಿ ಹತ್ರ ಬಂದಾಗ ಇವನು ನಾಗಪ್ಪ ಎರಡು ಬೆಳ್ಳು ಕಟ್ ಮಾಡಿಬಿಟ್ಟವನವತ್ತು ಮಧ್ಯದ್ದು ಎರಡು ಬೆಳ್ ಕಟ್ ಮಾಡಿದ್ದಾನೆ ಇವತ್ತು ನಾಳೆಗೂ ನಾಳಿದ್ದು ಪೋಸ್ಟ್ ಮಾರ್ಟಮ್ ಮಾಡಲಿ ಆ ಎರಡು ಇಲ್ಲ ಪೋಸ್ಟ್ ಮಾರ್ಟ್ ಮಾಡಲಿಲ್ಲ ಒಂದು ಯಾರ್ದು ಆಗಪ್ಪ ಯೂರಪ್ಪುಂದು ಯೂರಪ್ಪೊಂದು ಪೋಸ್ಟ್ ಮಾಡ್ ಮಾಡಿಲ್ಲ ಈರಪ್ಪೊಂದು ಎರಡು ಬೆಳ್ ಕಟ್ ಮಾಡಿದ್ದಾನೆ ಇವೊಂದು ಒಂದು ಕೆಳಗಡೆ ಮೇಲ್ಗಡೆ ನಾಲ್ಕು ಕಳ್ಳ ಉದುರೋಗಿದೆ ಬಿದೋಗಿದೆ ಕಟ್ಟ ಮುರಿದೋಗಿದೆ ಆಮೇಲೆ ಅಷ್ಟೇ ಆಗಿದ ತಕ್ಷಣವೇ ಸಾಯಂಕಾಲ ಆಗಿದೆ ಏಳುವರೆ ಎಂಟು ಗಂಟೆ ಆಗಿದೆ ಅಲ್ಲಿ ತನಕನೂ ಈ ದಿಂಬಂಬಲ್ಲಿ ಓಡಾಡೋ ಗಾಡಿಗಳು ಲೈಟ್ ನೋಡಿಲ್ಲ ಇವರು ಅಷ್ಟು ಅಷ್ಟು ದಿವಸ ಇದ್ದಿದ್ದ ತೊಂಬತ್ತು ದಿವಸ ಇದ್ದಾಗಲೂ ಕೂಡ ಲೈಟೇ ನೋಡಿಲ್ಲ ಗಾಡಿಗಳ್ದು ಆವತ್ತು ನೋಡಿದಾಗ ಇವ್ನು ಯಾವಾಗ ನೋಡಿದಾಗ ಹೊಡೆದ ಓ ಇಲ್ಲೇ ರೋಡ್ ಪಕ್ಕದಲ್ಲಿ ಯಾವಾಗಲೂ ಹತ್ರನೇ ಕಾಣಿಸೋದು ಯಾವಾಗಲೂ ದೂರದಲ್ಲಿ ಇಪ್ಪತ್ತು ಕಣ್ಣಿಗೆ ನಮ್ಮದು ಈ ಕಣ್ಗೆ ಇಪ್ಪತ್ತೈದು ಕಿಲೋಮೀಟ್ರ್ವರೆಗೂ ಡಿಸ್ಟೆನ್ಸ್ವರೆಗೂ ಕಾಣ್ತಾ ಇರ್ತದೆ ಹತ್ರನೇ ಬಂದುಬಿಟ್ಟಿದ್ದೀನ ಇಲ್ಲಿ ತಪ್ಪಸ್ಕೊಂಡು ಓಡಾ ಅಂತ ಹೇಳಿದ್ದೆ ಮಚ್ಚು ಬಿಸಾಡಿ ಕತ್ಲೇಲಿ ಅಮಾವಾಸ್ಯಾವತ್ತು ಮಾರನೇ ದಿವಸಕ್ಕೆ ಆ ಕತ್ಲಿ ಇರ್ತದಲ್ಲ ಎದ್ದಂಗೆ ಹೆಂಗೆ ಹೆಂಗೆ ಹೋಗವನೇ ಹಳ್ಳ ಪಳ್ಳ ಬಿದ್ದು ಬೆಟ್ಟದ್ಮೇಲಿಂದಕ್ಕೆಲ್ಲ ಬಿದ್ದವನೇ ಎಲ್ಲ ಬಟ್ಟೆ ಬರಿ ಎಲ್ಲ ತಲೆ ಗಿಲೆ ಎಲ್ಲ ಹೊಡೆದು ಮರಗಳಿಗೆಲ್ಲ ಒಡೆದು ಬ್ಲಡ್ ಆಗಿ ಎಲ್ಲ ರೆಟ್ಟಾಗಿ ಬಿಡಿದೆ ಅವನು ಮೈ ಶರೀರ ಬಾಡಿ ಬೆಟ್ಟ ಎಲ್ಲ ಸೇರಿಕೊಂಡು ಇವನು ತಪ್ಪಿಸ್ಕೊಂಡು ಹೊಡೆದು ಹೆಂಗೆ ಇದ್ದೀನಿ ಎಲ್ಲಿ ಇದ್ದೀನಿ ಗೊತ್ತಿಲ್ಲ ಅವ್ನಿಗೆ ಪಾಪ ಬೆಳಕಾ ಗಂಟೆಗೆ ಬೆಳಕರೆವರೆಗೂ ನಡೆದನೇ ರೋಡ್ ಸಿಕ್ಕಿಲ್ಲ ಬೆಳಿಗ್ಗೆ ಕೂಡ ನಡೀತಾವನೆ ಇವರೆಲ್ಲ ಅವರಲ್ಲಿ ಐದು ಜನ ದಿನಾಚಿ ಎರಡು ದಿವ್ಸಕ್ಕೆ ಒಂದ್ಸತಿ ಚೇಂಜ್ ಮಾಡ್ತಾರೆ ಜಾಗನ ಪೆಂಡಲ್ ಎತ್ಕೊಂಡು ಹೋಯ್ತವ್ರೆ ನೆಕ್ಸ್ಟ್ ಜಾಗಕ್ಕೆ ಪೆಂಡಾಲ್ ಹಾಕಕ್ಕೆ ಐದು ಜನ ಇವರಪ್ಪನ ಕಡೆಯವರು ಇವರನ್ನ ನೋಡಿದ ತಕ್ಷಣ ಓ ಇವ್ರ ಕೈ ಸಿಕ್ಕರೆ ಬಿಡ್ತಾರ ಇವರು ಸಾಯಿಸಿಬಿಡ್ತಾರೆ ಡಾ ದಾರಿನ ಚೇಂಜ್ ಮಾಡಿಬಿಟ್ಟ ದಾರಿ ಚೇಂಜ್ ಮಾಡಿ ಬರ್ತಾ ಇರುವಾಗ ಒಳೆ ಆಯಿತು ಓ ಈ ಹೊಳೆ ಎಲ್ಲರೂ ಒಂದು ಕಡೆ ಹೋಗಿ ಸೇರ್ತದೆ ಯಾರಾದ್ರೂ ಊರ ಹತ್ರ ಸೇರ್ತದೆ ಇದ್ರ ಜೊತೆಯಲ್ಲಿ ಹೋಗಬೇಡಣ ಅಂತೇಳಿ ಅಲ್ಲಿ ನೀರು ಕುಡ್ಕೊಂಡು ಆ ಹೊಳೆಯಲ್ಲಿ ಅಲ್ಲಿಂದ ಬರ್ತಾವನೆ ನಾವು ಆ ಹೊಳೆ ದಡ ಪಕ್ಕದಲ್ಲೇ ಅದು ಏನು ಕರ್ಮನೋ ಏನು ಪುಣ್ಯನೋ ನನಗೆ ಗೊತ್ತಿಲ್ಲ ಕರಡಿ ಥರ ಕಾಣಿಸ್ತಾ ಸರ್ ನನಗೆ ಸತ್ಯ ಹೇಳಿದ್ರು ಕೇಳ್ತೀರಾ ಸುಳ್ಳು ಹೇಳಿದ್ರು ಕೇಳ್ತೀರಾ ಕರಡಿ ಥರ ಕಾಣಿಸ್ತಾ ನನಗೆ ಅವನು ಇಂದಿದ್ದೇ ಭಾಳ ಬೆಳಗ್ಗೆ ಯಾರು ನೋಡಿದಿರೋ ಗೊತ್ತಿಲ್ಲ ನಾಗಪ್ಪನ ಕ ಕಟ್ಟಲೆ ಕರ್ಗಿದ್ದ ಕರಡಿಗಿಂತ ಹೆಚ್ಚಾಗಿ ದೊಡ್ಡ ಬಣ್ಣ ಒಂದು ಅದ್ರ ಜೊತೆಗೆ ಬ್ಲಡ್ ಎಲ್ಲ ಬಿಡಿದೆ ಇವನು ನನಗೆ ಕಣ್ಣಿಗೆ ಕಾಣಿಸ್ತಾ ಅವನು ಅವನು ಯಾರಿಗೆ ಕಾಣಿಸವನೇ ಈ ಅಶೋಕ್ ಅವ್ರಿಗೆ ಕಾಣಿಸವನೇ ನಾನು ಒಂದು ವೈಟ್ ಶರ್ಟು ಪಂಚೆ ಹುಟ್ಟಿದ್ದೀನಿ ಇವರು ಅವ್ರ ಮಾಮೂಲಿ ಜುಬ್ಬ ಶರ್ಟ್ ಹಾಕಿದ್ದಾರೆ ಅವ್ರ ಕಲಾವಿದ ಅಲ್ವಾ ಅಶೋಕ್ ಅವರು ಅವರೇ ಕಾಣಿಸೋರು ಅವನ ಕಣ್ಣಿಗೆ ನಾನು ಶಿವರಾಮ ಕಾಣಿಸಿಲ್ಲ ಅವ್ರ ಕಣ್ಣಿಗೆ ಇನ್ನು ನಮ್ಮಲ್ಲಿ ಇದ್ದ ಸ್ನೇಹಿತರೆ ಯಾರು ಕಾಣಿಸಿಲ್ಲ ಓಹ್ ನಮ್ಮವ್ರು ಬಂದವ್ರೆ ಅಂತೇಳಿ ನಿಮ್ಗೆ ಹೇಳೋದು ಮಾಡ್ತೋಗ್ಬಿಟ್ಟಿದ್ದೆ ಇದಕ್ಕೆ ಮುಂಚೆ ಒಂದು ಪಾಂಪ್ಲೇಂಟ್ ಓಡಿಸಿ ಅದು ಊರು ಸುತ್ತ ಬೆಟ್ಟ ಸುತ್ತ ಹಂಚ್ಕೊಂಡ್ಬಂದಿದ್ದೆವು ನಾವು ಟೀ ಎಸ್ಟೇಟ್ನವ್ರಿಗೆ ಎಲ್ರಿಗೂ ಕಾರ್ಮಿಕರಿಗೆಲ್ಲ ಸಹಾಯ ಮಾಡಿದ್ದೀಯ ವೀರಪ್ಪ ನಮಗೆ ಈಗ ಮೂರು ತಿಂಗಳಿಂದ ಕೆಲಸ ಇಲ್ಲ ಅನ್ನ ನೀರಿಲ್ಲ ನಮಗೂ ಕಷ್ಟದಲ್ಲಿದ್ದೀವಿ ದಯವಿಟ್ಟು ನಮಗೆ ರಾಜ್ಕುಮಾರ್ ಅವ್ರು ಬಿಟ್ಟು ನಮಗೂ ಕೆಲಸ ಮಾಡಕ್ಕೆ ಸಹಾಯಕಾರ ಮಾಡಿಕೊಡಪ್ಪ ಅಂಥೇಳಿ ನೀನು ನೀನು ದೇವ್ರ ಥರ ನಾವು ಕೈ ಮುಕ್ ಕೊಡ್ತೀವಿ ಅಂತೇಳಿ ಒಂದು ಚಿಕ್ಕದಾಗಿ ಇಷ್ಟು ಆಗಲ್ಲ ಪಾಂಪ್ಲೇಂಟ್ ಮಾಡಿ ತಮಿಳು ಕನ್ನಡ ತಮಿಳು ಕನ್ನಡ ಎಂದೇ ಬರ್ತದೆ ಈ ನಾಗಪ್ಪ ಅದ್ಭುತವಾದ ಕಲಾವಿದ ಇದನ್ನು ಓದ್ಬಿಟ ವೀರಪ್ಪ ಕೈಲಿ ಹಿಡಿದಾಗ ಅದನ್ನು ಓದಿಸ್ ಅವನು ವೀರಪ್ಪ ಆ ನಕ್ಕಿರಣ್ ಗೋಪಾಲ್ ಕೈಲಿ ಓದಿಸಿದ್ದಾನೆ ಈ ಕಡೆ ಇತ್ತಲ್ಲ ಇದನ್ನು ಇವನು ಓದಿದ್ದಾನೆ ನಾಗಪ್ಪ ಓಹ್ ಇಲ್ಲೆಲ್ಲ ನಮ್ಮವರು ಬಂದವರು ಅಂತ ಆಗಲೇ ಅವನಿಗೆ ಫ್ಲಾಶ್ ಆಗಿದೆ ಇಲ್ಲಿ ನೋಡಿದ್ದು ಅಶೋಕನ್ನೇ ನೋಡಿದ್ದಾನೆ ಅವನು ಸರ್ ಬಂದವನೇ ಬಂದಿದ್ದು ಅದ ಇವರು ನಾವು ನಮ್ಮ ಅಂತ ಇಂಥೇಳಿ ಕರಡಿನೇ ಅಂದ್ಕೊಂಬಿಟ್ಟಿದ್ದು ಬಂದು ಬಿದ್ದೋದ ಸರ್ ಆಯ್ತಲ್ಲ ಅಂತ ಹೇಳಿ ಸರಿ ನಾನು ಆ ಒಳದ ನೀರು ತೆಗೆದು ಎರಡು ಭಕ್ಷ ಅದು ಮಕ್ಕದ ಮೇಲೆ ಹಾಕಿ ಏನೂ ಒಣಕ್ಕಾಯ್ತಾ ಇಲ್ಲ ಆಗ ಹಾಂ ಹಾಂ ಕರ್ಕೊಳ್ಳಿ ಎತ್ಕೊಳ್ಳಿ ನೋಡಿ ಇನ್ನೆಲ್ಲಿ ಹೋಗೋದು ಮುಂದಕ್ಕೆ ನಾವು ನೋಡಿ ನಮ್ಗೆ ಆಯ್ಸಿತ್ತು ನಿಮ್ಮ ಜೊತೆಲಿ ಮಾತಾಡೋದಿತ್ತು ಇದೆಲ್ಲ ಏನೂ ಇಲ್ಲ ಅಂದಿದರೆ ನಾವು ಅಷ್ಟು ಹೋಗಿದ್ರೆ ಹೋದರೆ ಅಷ್ಟು ಜನಕ್ಕೂ ಡಮಾಳ್ ಡಮಾಳ್ ಅವ್ನು ರಕ್ದೇಟ ಕೊಡ್ಲಿ ಮೊಚ್ಚಲಿ ಲೇಟ್ ತಿಂದಿರೋನು ಬಿಡೋಣ ಸರ್ ನಮ್ಮನ್ನು ಯಾವ ಕಾರಣಕ್ಕೂ ಬಿಡ್ತಿರಲಿಲ್ಲ ಅವನು ನಾನು ಕೋಪದಲ್ಲಿ ಅವ್ರು ಒಳ್ಳೆಯರೋ ಕೆಟ್ಟೋರೋ ನಾವು ಆಮೇಲೆ ಅವನು ಶೂಟ್ ಮಾಡಿ ಸಾಯಿಸಿರೋನು ಇನ್ನು ನಿಮ್ಮಲ್ಲೆಲ್ಲ ನೋಡೋ ಯೋಗ ನಿಮ್ಮ ಜೊತೆಲಿ ಮಾತಾಡೋ ಭಾಗ್ಯ ಇದೆಲ್ಲ ನಮಗೆ ಇದ್ದಿದ್ದ ಕಾರಣ ದೇವರು ನಮ್ಮನ್ನು ಇವನ ಮುಖಾಂತರ ವಾಪಸ್ ಕರ್ಕೊಂಬಂದ ಕರ್ಕೊಂಬಂದರೆ ಕರ್ಕೊಂಬಂದು ದಿಂಬ ಬಂದು ಆ ಅವನು ಕಡೆ ಕಡೆಯನ್ನು ಅಂತ ಕಾಣ್ತದೆ ಸರ್ ಬಟ್ಟೆ ಒಕ್ಕೊಂಡಿದ್ದನಲ್ಲ ಅವನು ಬಟ್ಟೆ ಒಕ್ಕೊಂಡಾಗಿ ಅವ್ರಿಗೆಲ್ಲ ಪೆಂಡಲ್ ಮಾಡಿಕೊಟ್ಟರು ಶೀಟ್ ಮನೆ ಮಾಡಿದರೆ ಮೇಲೆ ದಿಂಬಂಬಲಿ ಅಲ್ಲಿ ರೋಡ್ ಮೇಲೆ ಪಕ್ಕದಲ್ಲಿ ಪೊಲೀಸ್ನ ಅವರು ಕರ್ನಾಟಕದ ಹುಬ್ಳಿ ಕಡೆಯವನು ನೋಡ್ದ ಸರ್ ಅವನು ನೋಡ್ಬಿಟ್ಟು ಹಿಂಗಂಧ ಕೈನಾ ನೋಡಿ ದೈವ ಅನ್ನೋದಕ್ಕೆ ದೈವ ಲೀಲೆ ಅನ್ನೋದಕ್ಕೆ ಇದಿಗೆ ಇದೇ 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 ಕಾರಣಗಳು ಯಾಕೆ ಅಂತ ಹೇಳಿದ್ರೆ ಅವ್ನೇನಾರು ಪೊಲೀಸ್ನವ್ನು ಹೇಳ್ದೆ ಕೇಳಿದೆ ಯಾರ ನಿಮಗೆ ನೀವು ಯಾರಪ್ಪ ನೀವು ಏ ಬರ್ರೆ ಎಲ್ಲಿಂದು ಇಟ್ಕೊಂಡಿದ್ದು ನಾ ಏನು ಮಾಡೋದು ಅವರ ಪೇಪರ್ ಪಿಪಲ್ಲ ಎಲ್ಲ ಇರ್ತದೆ ಮತ್ತೆ ಎಲ್ಲರೂ ಇದ್ದಾರೆ ಅಲ್ಲಿ ಪೊಲೀಸ್ನವರು ಅವ್ನು ಹಿಂಗೆ ಕಂದ ಒಳ್ಳೇದಾಗಲಪ್ಪ ದೇವರು ಅಂತ ಕೈ ಮುಗಿದ್ಬಿಟ್ಟು ಹೇಳ್ಕೊಂಬಂದ್ ಹೇಳ್ಕೊಂಬಂದವನೇ ಸೀಟ್ ಮೇಲೆ ಕುರ್ಸಿದ್ರು ಅವನ್ನ ನಮ್ಮ ಅಶೋಕರು ಅವ್ನು ಸೀಟ್ ಮೇಲೆ ಕುರ್ಸಿದ್ರ ಚೆಕ್ ಪೋಸ್ಟ್ ಮುಂದ್ಗಡೆ ದಿಂಬಮ್ ಚೆಕ್ ಪೋಸ್ಟು ಎಲ್ಲ ಗಾಡಿ ಚೆಕ್ ಮಾಡೇ ಬಿಡೋದು ಆಕೆ ಕಾಲತ್ರ ಅವನ್ನ ಅಂದೆ ಕಾಲ ಹತ್ರ ಹಾಕಿದೋ ಅವನ ಮೇಲೆ ಕಾಲಿಟ್ಟು ಹಿಂದೆಗಡೆ ಅಶೋಕ ನಾನು ಮುಂದಗಡೆ ಕೂತ್ಕೊಂಡು ಇನ್ನೊಬ್ಬ ನಮ್ಮ ಇನ್ನೊಬ್ಬ ಸೀನ್ ಹಾಕಿದೆ ನಾವು ಮುಂದ್ಗಡೆ ಕೂತ್ಕೊಂಡ ಈ ಕಾರನ್ನ ತಗೊಂಡು ಹೊಂಟೋ ಚೆಕ್ಪೋಸ್ಟಲ್ಲಿ ಅಡ್ಡಾಕಿದ್ರು ಹಾಂ ಕಾರ್ ತಗೊಂಡು ಹೊರಟ ತಕ್ಷಣ ಬೆಂಗಳೂರಿಗೆ ಹೋಗ್ಬಿಡೋಣ ಅಂದರು ಅಶೋಕವ್ರು ನೀವು ಇನ್ನೂ ಪೊಲೀಸ್ ಊಟ ಮಾಡಿಲ್ಲ ಟಿಫನ್ನು ಊಟ ಅವರು ಅದನ್ನೆಲ್ಲ ನೀವು ನೋಡೂ ಇಲ್ಲ ಊಟನೂ ಮಾಡಿಲ್ಲ ಜೀವಮಾನದಲ್ಲಿ ಹೋದರೆ ಕಾರಿನೇ ಗ್ಯಾರಂಟಿ ನಮಗೆ ಮರ್ಮಾಂಗಕ್ಕೆ ಹಿಂಗೆ ಒಳಗೆ ಹೋದ್ರಿ ನೀವು ಯಾಕೆ ಹೋದ್ರಿ ಹೆಂಗೆ ಕರ್ಕೊಂಬಂದ್ರಿ ಏನು ಮಾಡಿದ್ರಿ ಯಾವುದೂ ಗೊತ್ತಿಲ್ಲ ನಮಗೆ ಏನು ಹೇಳ್ತೀರಿ ಹೇಳ್ದೇ ಬಿಡೋಲ್ಲ ಅವರು ಒಪ್ಕೋಬೇಕು ನಾವು ಬೇಕೇ ಇದು ಸುಮ್ಮನೆ ನಡೀರಿ ಅಂತ ಹೇಳಿದ್ದೇನೆ ಅಂದರು ಹ್ಞೂ ಅಂತಂದ್ಮೇಲೆ ಕಾಲ ಹತ್ರ ಮುಲಗಿಸ್ಕೊಂಡು ಅವನ್ನ ಎತ್ಕೊಂಡದ ದಿಮ್ಮಪ್ಪ ಚಿಕ್ಕ ವಂಶಲ್ಲಿ ಯಾರು ಏನು ನಾವು ಕನ್ನಡ ಈ ತಮಿಳು ಬರೆದಿರೋರ್ ಥರ ನಾಟಕ ಬಿಡೋದು ದಿಮ್ಮಮ್ಮ ದೇವಸ್ಥಾನಕ್ಕೆ ಬಂದಿದ್ದೆಪ್ಪ ಏನು ಇವತ್ತು ನಿಮ್ಮ ಕಣ್ಣು ಕಾಣ್ತಾ ಇದ್ದಿಲ್ಲ ಹಂಗೆ ಇದ್ದೀನಿ ಅವತ್ತು ನಾನು ಕುಂಕುಮ ಕುಂಕುಮಗೆಲ್ಲ ಇಟ್ಕೊಂಡು ಅಮ್ಮನ ದೇವಸ್ಥಾನ ಅಲ್ವಾ ನಿಜ ಅನ್ಕೊಂಬಿಟ್ರೆ ಅವ್ರೂ ಬರ್ತೀವಪ್ಪ ಅಂತೇಳಿ ಸೀದಾ ಗಾಜನೂರಿಗೆ ಬಂದೋ ಬಂದವನಿಗೆ ಸಾರ್ ಅಲ್ಲಿ ಈ ಕಡೆ ಕರ್ನಾಟಕ ಈ ಕಡೆ ತಮಿಳುನಾಡು ಮಧ್ಯ ರೋಡು ಈ ಕಡೆ ಲೆಫ್ಟಲ್ಲಿ ಅವ್ರ ಮನೆ ಆ ಮನೆಯಲ್ಲೇ ಮಲಗಿದ್ದು ಅಂತ ಇಟ್ಕೊಳ್ಳಿ ರಾತ್ರಿ ಅವತ್ತೆಲ್ಲ ಈ ಹೆಂಗ್ ಮಾಡಿಬಿಟ್ರು ಸರ್ ಈ ಪೊಲೀಸ್ನವರು ಆಗಲೇ ಎಲ್ಲ ಡಮ್ ಡಮ್ ಆಗೋಯ್ತು ನಾನು ಇವನು ಹೋಗೋದು ಒಂದು ಅವ್ರ ಮನೆ ರಾಜ್ಕುಮಾರ್ ಮನೇಲಿ ಒಂದು ದೊಡ್ಡ ಅಂಡೆ ಅವ್ರ ತಾತನಿಗೆ ಅವ್ರ ಅಪ್ಪನ ಕಾಲದ್ದು ಅಂಡೆ ದೊಡ್ಡ ಅಂಡೆ ಊತ ಊತವ್ರೆ ಅದರಲ್ಲಿ ಬಿಸಿನೀರು ಯಾವಾಗೂ ಕಾಯ್ತಿರ್ತದೆ ಇವನ್ನ ಕೂರಿಸಿ ದಬ 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 ಅಂತ ಹೂಯ್ದು ಅರಗ್ತಾ ಹೋಗಬೇಕಲ್ಲ ಕಟ್ಕೊಂಡ್ಬಿಟ್ಟಿದೆ ಎಲ್ಲ ಹೆಪ್ಪು ಕಟ್ಕೊಂಬಿಟ್ಟಿದೆ ಅದೆಲ್ಲ ಹೋಗೋರ್ಗು ನೀರು ಹುಯ್ದು ಒಂದು ಟವಲ್ ಕೊಟ್ಟು ಒರೆಸಿ ನಾನು ಆಗ ಅಂಗಡಿಗೆ ಹೋಗಿ ಒಂದು ಟವಲ್ ಸಟ್ತಾರೆ ಹೋದರೆ ಎಲ್ಲ ಅಂಗಡಿ ಬಾಗ್ಲಾಗ್ತಾವ್ರೆ ಸರ್ ಎನ್ನಯ ಅಂದರೆ ವೀರಪ್ಪ ವರ್ರ ಎನ್ನಯ ವೀರಪ್ಪ ವರ ಶೂಟ್ ಮಾಡ್ರ ಏನಯ್ಯ ಶೂಟ್ ಮಾಡ್ರ ಹೆಂಗ ಯಾವ ಇದು ನನಗೆ ಗಾಬರಿ ಆಯ್ತು ಇದೇನಪ್ಪ ಇದು ಸರಿ ತಗೊಂಬಂದು ಅವ್ನು ಬಟ್ಟೆ ಹಾಕ್ಬಿಟ್ಟು ಆ ಒಂದು ರೂಮ್ ಒಳಗೆ ನಮಗೆ ಒಂದು ಎಳ್ನೀರು ಕುಡಿಸಿ ಏನು ಬೇಡ ಈಗ ನೀನು ಗೊಟ್ಟೆಗೆ ಎಳ್ನೀರೇ ಸಾಕು ಮಲ್ಕೊಂಡು ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ಕುಡಿಸಿ ಮಲಗಿಸ್ಬಿಟ್ಟು ಈಚೆಗೆ ಬಂದರೆ ಅವ್ರ ಮನೆಯವರು ನಾ ಲಜ್ ಅವ್ರ ಅಕ್ಕನ ಮಕ್ಕಳು ಒಂದು ಯಾರು ಇದ್ದಾರೆ ಅವನು ನಾಗ ಯಾರು ಐತಾರ ಒಂದು ಐದಾರು ಜನ ನೀವು ಪಸ್ಟ್ ಕರ್ಕೊಂಡೋಗಿ ಎಂತ ಅವ್ರು ಅವರು ನಾವು ಹೋದ ದಿವಸ ಭಾಳ ಖುಷಿ ಬಿದ್ದರು ಈಗ ಹೋಗಿ ಆಚೆಗೆ ಅಂತ ಅವ್ರೆ ಈ ಕತೆಗೆ ಏನು ಹೇಳೋದು ಯಾಕೆ ಯಾಕೆ ರೇ ಇನ್ನು ಅರ್ಧ ಗಂಟೇಲಿ ಬರ್ತಾನೆ ವೀರಪ್ಪ ಈಗ ಎಲ್ಲರೂ ಸೂಟ್ ಆಗ್ತಾನೆ ಇಲ್ಲಿ ಇನ್ನು ಅರ್ಧ ಗಂಟೇಲಿ ಬರ್ತಾನೆ ರೀ ವೀರಪ್ಪ ನಿಮ್ಮನ್ನು ನಮ್ಮನ್ನು ಎಲ್ಲ ಸೂಟ್ ಆಗ್ತಾನೆ ಮಲಾಜ ನೋಡಿದ್ರ ಊರಲ್ಲಿ ಎಲ್ಲ ಬಾಕ್ಲಾಕೊಂಡಿದ್ದು ಸರಿ ಇಮಿಡಿಯೇಟಾಗಿ ಪೊಲೀಸ್ನವರು ಬಂದುಬಿಟ್ರು ಬಂದು ಇನ್ಸ್ಪೆಕ್ಟ್ರು ಈ ಪೊಲೀಸ್ನವ್ರು ಕೇಳೋಕ ಇಲ್ಲ ನಮ್ಮನ್ನು ಮಾತಾಡ್ಸೋಕೆ ಆಯ್ತಾ ಇಲ್ಲ ಅವರು ಎ ಸಿ ಪಿ ಡಿ ಸಿ ಪಿ ಎಲ್ಲ ಬಂದುಬಿಟ್ರು ಬಂದವರು ಹೇಯ್ ಕಳಿಸು ಏಯ್ ಕಳ್ಸೋಕ್ಕಾಗೋದಿಲ್ಲ ಹಂಗೆಲ್ಲ ಕಳ್ಸೋಲ್ಲ ಅವ್ನು ನಮ್ಮನ್ನು ಯಾರು ಎಲ್ಲಿ ಹೋಗಿ ಕರ್ಕೊಂಬಂದ್ರಿ ಏನು ಅದೆಲ್ಲ ತೆರೆಯಿಲ್ಲಪ್ಪ ನಮ್ಮಳಿಗೆ ತೆರೆಯಿಲ್ಲ ಅಷ್ಟು ಅದಕ್ಕಾಗ್ಲೇ ನಾವು ಫೋನ್ ಮಾಡೋಣ ಬಂದಪ್ಪ ಅಂದರೆ ಅಂಗಡಿಗಳೊಂದು ಇಲ್ಲ ಸರ್ ಫೋನ್ ಹೋಯ್ತಾ ಇಲ್ಲ ಫೋನ್ಗಳು ಹೋಯ್ತಾ ಇಲ್ಲ ಸರ್ ಸಿಗ್ನಲ್ ಸಿಗ್ತಾ ಇಲ್ಲ ಅಲ್ಲೊಂದು ಡ್ಯಾಮ್ ಇದೆ ಎಂಥದ್ದು ಒಂದು ಊರು ಆ ಡ್ಯಾಮ್ ಹತ್ತಿರದಲ್ಲಿ ಬಂದು ಅಲ್ಲಿ ಹೋದೋ ಅಲ್ಲಿ ಹೋಗಿ ಫೋನ್ ಮಾಡಿದೆವು ಪಾರ್ವತಮ್ಮಗೆ ಯಾವ ಕಾರಣಕ್ಕೂ ತಮಿಳ್ನಾಡಿನವರು ಕೊಡಬೇಡಿ ಅವನ್ನ ಅಂಥೇಳಿ ಆಯಮ್ಮ ಇಮ್ಮಿಡಿಯಟಾಗಿ ಕರುಣಾನಿಧಿ ರಜನಿಕಾಂತು ಎಸ್ ಎಂ ಕೃಷ್ಣ ಎಲ್ರಿಗೂ ಫೋನ್ ಹೊಟ್ಟೋಯ್ತು ನಮ್ಮನ್ನು ನಮ್ಮನ್ನ ಅಶೋಕನ್ನ ನನ್ನ ಸ್ಟೇಷನ್ಗೆ ಹೋದರು ನಾವು ತೋರಿಸ್ಲಿಲ್ಲ ಎಲ್ಲವರಿಂದ ಅವನ್ನ ನಾಗಪ್ಪನ ಹಾಂ ಸ್ಟೇಷನ್ಗೆ ಕರ್ಕೊಂಡೋದ್ರು ಆವಾಗ ಅವರು ನಾವು ಎಲ್ಲ ಹೇಳಿ ನಾವು ನಿಮ್ಮ ಬಾರ್ಡ್ರ್ನಲ್ಲಿ ನಿಮ್ಮ ಇದ್ದೀರಿ ಇದ್ದರೆ ನೀವು ನಮ್ಮನ್ನು ಮಾತಾಡಿಸ್ಬೇಕು ನಾವು ಇರೋದು ಕರ್ನಾಟಕ ಬಾರ್ಡ್ರಲ್ಲಿ ನೀವು ಹೆಂಗೆ ನಮ್ಮನ್ನು ಇದು ಮಾಡ್ತೀರಿ ಏನಿದೆ ನೀವು ಮಾತಾಡಿಸು ಅಶೋಕರು ನಾವೆಲ್ಲ ಇದು ಮಾರ್ದವು ಅಷ್ಟೊತ್ತಿಗೆ ಕರುಣಾನಿಧಿಯಿಂದ ಕರುಣಾನಿಧಿ ಯಾವಾಗ ತಮಿಳ್ನಾಡು ಚಿಕ್ಕ ಪುನೀಟ್ ಅವರು ಡಿ ಸಿಗೆ ಕಮೀಷನರ್ಗೆ ಡಿ ಗೆ ಫೋನ್ ಮಾಡಿ ಹಾಂ ಅವ್ರೇನು ಟಚ್ ಮಾಡಬೇಡಿ ಏನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಎಸ್ ಎಂ ಕೃಷ್ಣ ತಿರ್ಗಾ ಕರುಣಾನಿಧಿ ತಿರ್ಗಾ ಫೋನ್ ಮಾಡಿ ರಜನಿಕಾಂತು ಎಲ್ರಿಗೂ ಫೋನ್ ಮಾಡಿ ರಜನಿಕಾಂತ್ ಅವತ್ತೊಂದು ದಿವಸ ಸರ್ ನಿಜಾನಂತಿರೋ ಸುಳ್ಳು ಅಂತಿರೋ ನಂದು ನಂಬರು ಸೆಲ್ ನಂಬರು ಅವ್ರ ಹತ್ರ ಇವತ್ತು ಇರ್ತದೆ ಅವ್ರದ್ದು ಯಾರ್ದು ಹೋಗಿರಲ್ಲ ನನಗೆ ಒಂದು ಫೋನ್ ಬಂತು ಎಲ್ಲಿ ಆ ಡ್ಯಾಮ್ ಹತ್ರ ಇರೋವಾಗ ಕೃಷ್ಣ ಅವರೇ ನೀವಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿ ಹಾಂ ಅಣ್ಣ ಇದ್ದೀನ ಹುಷಾರು ಜಾಗ್ರತೆ ನಾನು ಎಲ್ಲ ಏರ್ಪಾಡು ಮಾಡಿಸ್ತೀನಿ ಆರಾಮಾಗಿರಿ ಹುಷಾರಾಗಿರಿ ಹುಷಾರು ಹುಷಾರು ಅಂಥೇಳಿ ಆವತ್ತೊಂದು ದಿವಸ ನನ್ನ ಅಲ್ಲಿಂದ ಅವತ್ತು ಮಾತಾಡ್ತಾ ತಿರ್ಗಾ ನಿಮ್ಗೆ ಅವತ್ತು ಇಲ್ಲೆಲ್ಲೋ ಶೂಟಿಂಗೋಸ್ಕರ ಮಾತಾಡಿದ್ರು ಹೇಳಿದ್ರೆ ಅವತ್ತು ಮಾತಾಡಿದೆ ನಾನು ಅವ್ರತ್ರ ರಾಜ್ಕುಮಾರು ಒಳಗೆ ಆಗಿದ್ದಾಗ ಅವಾಗ ಅಲ್ಲಿಂದ ತಿರ್ಗಾ ವಾಪಸ್ ಬಂದು ಸರ್ ಮುಂದೆ ಒಂದು ಇಪ್ಪತ್ತು ಕಾರು ಜೀಪ್ಗಳು ಹಿಂದೆ ಒಂದು ಇಪ್ಪತ್ತು ಜೀಪ್ಗಳು ನಮ್ಮದು ಪುಟ್ಕೋತ ನಮ್ಮದು ತಮ್ಮದು ಒಂಥರ ಒಂದು ಅಂಬಾಸಿಡ್ರ್ ಹಾಳ್ಯಾ ಕಾರು ಮಧ್ಯದಲ್ಲಿ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂ ದಯವಿಟ್ಟು ಖಂಡಿತ ಒಳ್ಳೇದಾಗುತ್ತೆ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಅಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು